mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರದ ವಿಚಾರ ಬಂದಾಗಲೆಲ್ಲ ಗುಪ್ಕರ್ ಗುಂಪಿನ ಹೆಸರು, ಆ ಗುಪ್ಕರ್ ಗುಂಪು ಅನ್ನೋ ಪದ ನಿಮ್ಮ ಕಿವಿಗೆ ಆಗಾಗ ಬಿದ್ದಿರುತ್ತೆ. ಏನಿದು ಗುಪ್ಕರ್ ಗುಂಪು ಅನ್ನೋದನ್ನ ನೀವು ತಿಳ್ಕೊಳ್ತಾ ಹೋಗಬೇಕು ಅಂದರೆ, ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಬೇಕಾದರೂ ಹೇಗೆ ಇಳಿತಾರೆ, ತಮ್ಮ ರಾಜಕೀಯ ಲಾಭ ಅಂತ ಬಂದಾಗ ಸಿದ್ಧಾಂತ ಪಕ್ಷ ವಿರೋಧ ಎಲ್ಲ ಮರೆತು ಹೇಗೆ ಗುಂಪು ಕಟ್ಟಿಬಿಡ್ತಾರೆ, ಎಲ್ಲ ಕೂಡ ಸೇರಿಕೊಂಡು ಸಾಮೂಹಿಕವಾಗಿ ಹೇಗೆ ಜನರ ದುಡ್ಡನ್ನು ನುಂಗಿ ನೀರು ಕುಡಿತಾರೆ ಅನ್ನೋದು ಅರ್ಥ ಆಗಬೇಕು ಅಂದರೆ, ಈ ಗುಪ್ಕರ್ ಗುಂಪು ಅಂದರೆ ಏನು, ಈ ಗುಪ್ಕರ್ ಗುಂಪು ಒಂದು ಗುಂಪು ಆಗಿದ್ದು ಹೇಗೆ, ಆ ಗುಂಪಿನ ರೂಪದ ಹಿಂದೆ ನಿಜವಾಗ್ಲೂ ಅದರ ಹಿಂದೆ ಕಾಶ್ಮೀರದ ಸ್ಥಾನಮಾನವನ್ನು ವಾಪಸ್ ಪಡ್ಕೊಳ್ಳೋ ಉದ್ದೇಶ ಮಾತ್ರ ಇದೆಯಾ, ಅಥವಾ ಈ ದೇಶದ ಅತಿದೊಡ್ಡ ಭೂ ಹಗರಣದ ಅದನ್ನು ಮುಚ್ಚಾಕುವಂಥ ಪ್ರಯತ್ನ, ಅಥವಾ ಭೂ ಹಗರಣದ ರಹಸ್ಯ ಹೊರಗೆ ಬರೆದಿರೋ ಥರ ತಡೆಯುವಂಥ ಪ್ರಯತ್ನ, ಅಥವಾ ಆ ಭೂ ಹಗರಣದ ಮೂಲಕ ಗಳಿಸಿರುವ ಸಾವಿರಾರು ಕೋಟಿ ಆಸ್ತಿಯನ್ನು ಮತ್ತೆ ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಇದೆಯಾ, ಅದನ್ನು ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಗುಪ್ಕರ್ ಗುಂಪು ಅಂದರೆ ಏನು? ಫ್ರೆಂಡ್ಸ್, ಗುಪ್ಕರ್ ಗುಂಪು, ಗುಪ್ಕರ್ ಡಿಕ್ಲರೇಷನ್ ಅಮಿತ್ ಶಾ ಅವರ ಭಾಷೆಯಲ್ಲಿ, ಬಿಜೆಪಿಯ ಭಾಷೆಯಲ್ಲಿ ಗುಪ್ಕರ್ ಗ್ಯಾಂಗ್, ಎಲ್ಲರೂ ಇದನ್ನು ಹೇಳ್ತಿದ್ದಾರೆ. ಆದರೆ ಅದು ಏನು ಅನ್ನೋದನ್ನು ಯಾರು ಕೂಡ ನಿಮಗೆ ಹೇಳ್ತಾ ಇಲ್ಲ. 2019 ಆಗಸ್ಟ್ 5ನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡುವ ಸಂವಿಧಾನದ 370ನೇ ವಿಧಿಯನ್ನು ರದ್ದು ಮಾಡಲಾಯಿತು. ಅದಕ್ಕೂ ಒಂದು ದಿನ ಹಿಂದೆ ಅಂದರೆ ಆಗಸ್ಟ್ 4ನೇ ತಾರೀಕು ಗುಪ್ಕರ್ ರಸ್ತೆಯಲ್ಲಿರುವಂತಹ ಫಾರೂಕ್ ಅಬ್ದುಲ್ಲಾ ಮನೆಯಲ್ಲಿ ಜಮ್ಮು ಕಾಶ್ಮೀರದ ಒಟ್ಟು 6 ಪಕ್ಷಗಳು ಸೇರಿ ಕಾಶ್ಮೀರದ ಅಸ್ಮಿತೆ, ಸ್ವಾಯತ್ತತೆ ಮತ್ತು ವಿಶೇಷ ಸ್ಥಾನಮಾನ ಉಳಿಸ್ಕೊಳ್ಬೇಕು, ನಾವು ಒಟ್ಟಾಗಿ ಹೋರಾಡಬೇಕು ಅಂತ ಘೋಷಿಸಿದ್ವು. ಇದನ್ನು ಗುಪ್ಕರ್ ಡಿಕ್ಲರೇಷನ್ ಅಂತ ಕರೆಯಲಾಯಿತು. ಆದರೆ ಇದಾದ ಮರುದಿನವೇ ಅಂದರೆ ಆಗಸ್ಟ್ 5ನೇ ತಾರೀಕೆ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ ಕೇಂದ್ರ ಸರ್ಕಾರ ಗುಪ್ಕರ್ ಗುಂಪಿನ ನಾಯಕರನ್ನು ಎತ್ತಾಕೊಂಡು ಹೋಗಿ ಜೈಲಿನಲ್ಲಿಡ್ತು. ಇನ್ನು ಕೆಲವು ಸೀನಿಯರ್ ನಾಯಕರುಗಳನ್ನು ಅವರ ಮನೆಯಲ್ಲೇ ಗೃಹ ಬಂಧನಕ್ಕೆ ಒಳಪಡಿಸಲಾಯಿತು. ಇತ್ತೀಚೆಗಷ್ಟೇ ಆ ನಾಯಕರನ್ನು ಬಿಡುಗಡೆ ಕೂಡ ಮಾಡಲಾಗಿದೆ. ಅದರ ಬೆನ್ನಲ್ಲೇ ರಾಜಕೀಯ ಕೂಡ ಈಗ ಜೋರಾಗಿ ನಡೀತಾ ಇದೆ ಕಾಶ್ಮೀರದಲ್ಲಿ. ಮತ್ತೆ ಆ ಎಲ್ಲ ನಾಯಕರು ಮತ್ತೆ ಆಗಾಗ ಒಟ್ಟಾಗಿ ಸೇರಿಕೊಂಡು ಗುಪ್ಕರ್ ಡಿಕ್ಲರೇಷನ್ ಪಾರ್ಟ್ 2 ಅಂತ ಇನ್ನೊಂದನ್ನು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳಿದ್ದಾರೆ, ಸಂವಿಧಾನದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಕೊಡಲಾಗಿದ್ದಂತಹ ವಿಶೇಷ ಸ್ಥಾನಮಾನ ಅದನ್ನು ವಾಪಸ್ ತರೋಕೆ ನಾವು ಹೋರಾಟ ಮಾಡೋಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೆ ಕೆ ಪಿ ಡಿ ಪಿ, ಜೆ ಕೆ ಎನ್ ಸಿ, ಸಿ ಪಿ ಐ ಎಂ, ಪಿ ಯು ಎಫ್, ಜೆ ಕೆ ಪಿ ಎಂ ಮತ್ತು ಜೆ ಕೆ ಪಿ ಸಿ ಸಿ ಅಂದರೆ ಕಾಂಗ್ರೆಸ್ ಕೂಡ ಇದರಲ್ಲಿ ಸೇರಿಕೊಂಡಿದೆ, ಸೈನ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಮೇಲ್ನೋಟಕ್ಕೆ ಮಾತ್ರ ನಾವು ಇದರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದೆ, ಆದರೆ ಸೈನ್ ಮಾಡಿದ್ದಾರೆ. ಆದರೆ ಈಗ ಈ ಗುಂಪಿನ ಅಸಲಿ ಮುಖವಾಡ ಕಳಚಿ ಬಿದ್ದುಬಿಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವರು, ಜಮ್ಮು ಕಾಶ್ಮೀರದ ಘಟಾನುಘಟಿಗಳು ಅನ್ಸ್ಕೊಂಡವರು ನಡೆಸಿದಂತಹ ಭಯಾನಕ ಭ್ರಷ್ಟಾಚಾರವೊಂದರ ಮೇಲಿನ ಪರದೆ ಈಗ ಸರಿದು ದೇಶದ ಮುಂದೆ ಬಟಾಬೈಲಾಗಿದೆ. ಬೆಳಕಿನ ಹೆಸರಲ್ಲಿ ಕತ್ತಲೆ ಕಾನೂನು, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂ ಸುಧಾರಣೆ ಕಾನೂನು ಬಂದಿದ್ದೆ ಈ ಜಮ್ಮು ಕಾಶ್ಮೀರದಲ್ಲಿ. 1950 ಜಾರಿಗೆ ಬಂದಂತಹ ಈ ಕಾನೂನು, ಮೊದಲ ಭೂ ಸುಧಾರಣಾ ಕಾನೂನು, 22 ಎಕರೆ ಭೂಮಿಯನ್ನು ಮಾತ್ರ ಒಬ್ಬ ವ್ಯಕ್ತಿ ಹೊಂದೋಕೆ ಅವಕಾಶವನ್ನು ಕೊಟ್ಟಿತ್ತು. 1976 ಬಂದ ಮತ್ತೊಂದು ಕಾನೂನು, 12 ಎಕರೆ ಮಾತ್ರನೇ ಒಬ್ಬ ವ್ಯಕ್ತಿ ಹೊಂದಬಹುದು ಜಾಗ ಅಂತ ಮತ್ತೊಂದಷ್ಟು ಚೇಂಜಸ್ಸನ್ನು ಮಾಡಿತು. ಆದರೂ ಕೂಡ ಕಣಿವೆ ರಾಜ್ಯದಲ್ಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಪ್ರಭಾವಶಾಲಿಗಳು ಕಂಡು ಕಂಡಲ್ಲಿ ಬೇಲಿ ಹಾಕಿ ದೊಡ್ಡ ದೊಡ್ಡ ಭೂಮಿಯನ್ನು ಅತಿಕ್ರಮಣ ಮಾಡಿಟ್ಕೊಂಡಿದ್ರು. ಹೀಗೆ ಮುಂದುವರಿತಾ ಇತ್ತು. ಆಗ 2001 ಅಧಿಕಾರದಲ್ಲಿದ್ದಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಫಾರೂಕ್ ಅಬ್ದುಲ್ಲಾ ಒಂದು ವಿಚಿತ್ರ ಕಾನೂನನ್ನು ತಂದರು. ಅದಕ್ಕೆ ರೋಶನಿ ಆಕ್ಟ್ ಅಂತ ಹೆಸರಿಡಲಾಯಿತು. ರೋಶನಿ ಅಂದರೆ ಕನ್ನಡದಲ್ಲಿ ಬೆಳಕು ಅಂತ ಅರ್ಥ. ರೋಶನಿ ಆಕ್ಟ್ಗೆ ವಿದ್ಯುತ್ಗೆ ಸಂಬಂಧಪಟ್ಟ ಒಂದು ಯೋಜನೆ ಅನ್ನೋ ರೀತಿಯಲ್ಲಿ ರೂಪವನ್ನು ಕೊಡಲಾಯಿತು. ಇದನ್ನು ಅದರ ಅಫಿಷಿಯಲ್ ನೇಮ್ ಏನು ಗೊತ್ತಾ, ಹೆಸರಿಗಿದ್ದು ರೋಶನಿ ಆಕ್ಟ್. ಆ ಕಾಯ್ದೆಯ ಅಫಿಷಿಯಲ್ ನೇಮ್ ಪೇಪರಲ್ಲಿ ಇದ್ದಿದ್ದು ಜಮ್ಮು ಕಾಶ್ಮೀರ ಸ್ಟೇಟ್ ಲ್ಯಾಂಡ್ ಆ್ಯಕ್ಟ್ 2001 ಅಂತ. ಇದು ಅವ್ರು ಮಾಡಿರೋ ಕಾನೂನು, ಜಮ್ಮು ಕಾಶ್ಮೀರ ಸ್ಟೇಟ್ ಲ್ಯಾಂಡ್ ಆ್ಯಕ್ಟ್ 2001 ಅಂತ. ಆದರೆ ಕಾಶ್ಮೀರ ಜನರಿಗೆ ಮಂಕುಬೂದಿ ಎರಚಿದ್ದು ಯಾವ ರೀತಿ ಅಂದರೆ ರೋಶನಿ ಆ್ಯಕ್ಟ್ ಅಂತ, ಇದಕ್ಕೆ ಹೆಸರನ್ನು ಇಟ್ಟು ಅವರು ಮಂಕುಬೂದಿ ಎರಚಿದ್ರು. ಏನಕ್ಕೆ,
ಹೇಳ್ತಾ ಹೋಗ್ತೀನಿ ನೋಡಿ. 1990ಕ್ಕಿಂತ ಮೊದಲು ಯಾರೆಲ್ಲ ಅಕ್ರಮವಾಗಿ ಬೇಲಿ ಹಾಕಿದಾರೋ ಆ ಅಂತ ವ್ಯಕ್ತಿಗಳಿಗೆ ಆ ಜಮೀನನ್ನ ಕಾನೂನು ಪ್ರಕಾರ ಅವ್ರಿಗೆ ಕೊಡುವಂತ ಆಕ್ಟ್ ಇದು. ರೋಶ್ನಿ ಏನ್ ಮತ್ತೆ ಹೇಳ್ತೀವಿ, ಆದ್ರೆ ಸರ್ಕಾರ ನಿಗದಿಪಡಿಸಿದ ಹಣವನ್ನ ಪಾವತಿ ಮಾಡಬೇಕು. ನೀವು ದುಡ್ಡು ಕೊಡಿ ಸರ್ಕಾರಕ್ಕೊಂದಷ್ಟು, ನೀವು ಜಾಗ ನಿಮ್ಗೆ ನುಂಗಿರೋದೆಲ್ಲ ಪೂರ್ತಿ ನುಂಗ್ಬಿಡಿ, ಗಂಟ್ಲ ಹತ್ರ ಇರೋದು ಕೂಡ ಫುಲ್ ನುಂಗ್ಬಿಡಿ ಅನ್ನುವಂಥ ಸ್ಕೀಮ್ ಇದು. ಈ ಯೋಜನೆ ಮೂಲಕ 2.5 ಲಕ್ಷ ಎಕರೆಯಷ್ಟು ಸರ್ಕಾರಿ ಭೂಮಿಯನ್ನ ಕಾನೂನು ಪ್ರಕಾರ ಒತ್ತುವರಿ ಮಾಡಿಕೊಂಡವರ ಹೆಸರಿಗೆ ಮಾಡಿಕೊಡ್ಲಾಗತ್ತೆ. ಅದ್ರ ಬದಲಾಗಿ ಮಾರ್ಕೆಟ್ ರೇಟ್ ಪ್ರಕಾರ 25,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹರಿದು ಬರುತ್ತೆ. ಇದರ ಮೂಲಕ ಜಮ್ಮು ಕಾಶ್ಮೀರದ ಎಲ್ಲ ಮನೆಗಳಿಗೂ, ಪವರ್ ಪ್ರಾಬ್ಲಮ್ ಇದೆಯಲ್ಲ ಸ್ಟೇಟಲ್ಲಿ, ಎಲ್ಲ ಮನೆಗಳಿಗೂ ವಿದ್ಯುತ್ ಪೂರೈಸೋ ಕೆಲಸವನ್ನು ಮಾಡ್ತೀವಿ ನಾವು ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಅದೇ ರೋಶ್ನಿ ಆ್ಯಕ್ಟ್, ಹೆಸರಿಗಿದು ಲ್ಯಾಂಡ್ ಆ್ಯಕ್ಟ್ ಇದು. ಅಕ್ರಮ ಮಾಡಿದವರೆಲ್ಲ ಮಾಡಿ, ಸರ್ಕಾರಕ್ಕೆ ಒಂಚೂರು ದುಡ್ಡು ಕೊಡಿ ಸಾಕು, ಲೀಗಲೈಸ್ ಮಾಡಿಬಿಡ್ತೀವಿ. ಬರೋ 25,000 ಕೋಟಿ ಬರುತ್ತೆ, ಅದರಲ್ಲಿ ಮನೆ ಮನೆ ಕರೆಂಟ್ ಕೊಡ್ತೀವಿ. ಅದಕ್ಕೆ ರೋಶ್ನಿ ಆ್ಯಕ್ಟ್ ಅಂತ ಹೇಳಿ ಒಂದು ರೀತಿ ಕಣ್ಕಟ್ಟು ಕಾನೂನನ್ನು ತರಲಾಯಿತು 2001. ಆಗ ನ್ಯಾಷನಲ್ ಕಾನ್ಫರೆನ್ಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ NDA ಒಕ್ಕೂಟದ ಮೈತ್ರಿ ಪಕ್ಷ ಕೂಡ ಆಗಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಕಾಶ್ಮೀರದಲ್ಲಿ, ಕೇಂದ್ರದಲ್ಲಿ NDA ಮೈತ್ರಿಕೂಟ ಅಧಿಕಾರದಲ್ಲಿತ್ತು ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿ. ಆ ಸರ್ಕಾರದಲ್ಲಿ ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾರ ಪುತ್ರ ಒಮರ್ ಅಬ್ದುಲ್ಲಾ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಲೂಟಿಗೆ ನಿರ್ಮಿಸಿಕೊಂಡರು ರಹದಾರಿ. ಆದ್ರೆ ಇಲ್ಲಿ ಒಂದು ವಿವಾದ ಹುಟ್ಕೊಳ್ತಿಲ್ಲ, ಅದೇ ಒತ್ತುವರಿಯ ಅವಧಿಯನ್ನ 1990ರವರೆಗೆ ಲಿಮಿಟ್ ಮಾಡಲಾಯಿತು. ಯಾರೆಲ್ಲ 1990 ತನಕ ಲೂಟಿ ಮಾಡಿದಾರೋ ಅವ್ರದ್ದೆಲ್ಲ ಸಕ್ರಮ ಮಾಡಿಕೊಡೋದು ಅಂತ ತೀರ್ಮಾನ ಆಯಿತು. ಈಗ ಜನ, ನಾನು 1992 ಬೇಲಿ ಹಾಕಿದೆ, 2 ವರ್ಷ ಲೇಟಾಗಿ, 1990 ತನಕ ನೀವು ಬೇಲಿ ಹಾಕಿದವ್ರಿಗೆ ಅವ್ರವ್ರ ಹೆಸರಿಗೆ ಮಾಡಿಕೊಡ್ತಿದ್ದೀರಾ, 2 ವರ್ಷ ಲೇಟ್ ಬೇಲಿ ಹಾಕಿ ನನಗೆ ಯಾಕೆ ಕೊಡಲ್ಲ ಅಂತ ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಒಂದಷ್ಟು ಜನ. ಅದರಲ್ಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಲೇ ಇದ್ರು, ರಾಜಕಾರಣದವರೇ ಜಾಸ್ತಿ ಇದ್ರು. ಇದಾದ ಬಳಿಕ 2002 ನಡೆದಂತಹ ಚುನಾವಣೆಯಲ್ಲಿ ಏನಾಯಿತು, ಫಾರೂಕ್ ಅಬ್ದುಲ್ಲಾ ಸೋತರು. ಮುಫ್ತಿ ಮೊಹಮ್ಮದ್ ಸಯೀದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು PDP ಸರ್ಕಾರ ಅಧಿಕಾರಕ್ಕೆ ಬಂತು. 1990ವರೆಗೆ ಲಿಮಿಟ್ ಮಾಡಿದ್ರಲ್ಲ, ಆ ಅವಧಿಯನ್ನು ಹೊಸ ಸರ್ಕಾರ 2004ರವರೆಗೆ ವಿಸ್ತರಣೆ ಮಾಡಿಬಿಡ್ತು. ಇಲ್ಲ ಇಲ್ಲ, 1990 ತನಕ ಅಲ್ಲ, 2004ರ ತನಕ ಲೂಟಿ ಮಾಡಿದ್ರೂ ಪರವಾಗಿಲ್ಲ, ಅದು ಸಕ್ರಮ ಅಂತ ಈ PDP ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ತು, ಚೇಂಜ್ ಮಾಡ್ತು. ನಂತರ ಅಲ್ಲಿಗೆ ನಿಂತಿಲ್ಲ. 2005 ಗುಲಾಂ ನಬಿ ಆಜಾದ್ CM ಆದಾಗ, ಕಾಂಗ್ರೆಸ್ನ ಗುಲಾಂ ನಬಿ ಆಜಾದ್, ಅವರು 2 ವರ್ಷ ಕಳೆದ ಬಳಿಕ ಒತ್ತುವರಿ ಅವಧಿಯನ್ನು 1990 ಅಲ್ಲ, 2001 ಅಲ್ಲ, 2 ಅಲ್ಲ, 3 ಅಲ್ಲ, 5 ಅಲ್ಲ, 2007 ತನಕ ಅಕ್ರಮ ಮಾಡಿದ್ರು ಪರವಾಗಿಲ್ಲ, ಅದನ್ನು ನಾವು ಸಕ್ರಮ ಮಾಡಿಕೊಡ್ತೀವಿ ಅಂತ ಮತ್ತೆ ವಿಸ್ತರಣೆ ಮಾಡಿದ್ರು. CAG ರಿಪೋರ್ಟ್ನಲ್ಲಿ ಬಯಲಾಯಿತು ಲೂಟಿ. 2011 CAG ರಿಪೋರ್ಟ್ನಲ್ಲಿ ಜಮ್ಮು ಕಾಶ್ಮೀರದ ಅಸಲಿ ಬಣ್ಣ ಬಯಲಾಯಿತು ಇವ್ರದ್ದು ಸ್ಕೀಮ್ದು. ರೋಶ್ನಿ ಆ್ಯಕ್ಟ್ ಹೆಸರಲ್ಲಿ ಜಮ್ಮುವಿನಲ್ಲಿ 71,000 ಮತ್ತು ಕಾಶ್ಮೀರದಲ್ಲಿ 4,000 ಏನು ಎಕರೆ ಎಷ್ಟು, ಜಮ್ಮುವಿನಲ್ಲಿ 71,000 ಮತ್ತು ಕಾಶ್ಮೀರದಲ್ಲಿ 4,000 ಎಕರೆ ಅಂದರೆ ಒಟ್ಟು 75,000 ಎಕರೆ ಪ್ರದೇಶವನ್ನು ಒತ್ತುವರಿದಾರರಿಗೆ ಖಾತೆ ಮಾಡಿಕೊಡ್ಲಾಗಿತ್ತು. ಓ, ಹಾಗಾದರೆ ರೋಶ್ನಿ ಆಗ್ತಲ್ಲ, ಭರ್ಜರಿ ದುಡ್ಡು ಬಂದಿರಬೇಕು ಸರ್ಕಾರಕ್ಕೆ, ಮನೆ ಮನೆಗೂ ಕರೆಂಟ್ ಹೋಗಿರಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ 75,000 ಎಕರೆಯಿಂದ ಸರ್ಕಾರಕ್ಕೆ ಹರಿದು ಬಂದಿದ್ದು ಕೇವಲ 100 ಅಲ್ಲ, 1,000 ಅಲ್ಲ, ಓನ್ಲಿ 76 crore ರುಪೀಸ್, 76 ಕೋಟಿ ರೂಪಾಯಿ ಮಾತ್ರ. 100 ಕೋಟಿ ಲೆಕ್ಕದಲ್ಲೂ ಇಲ್ಲ, 1,000 ಕೋಟಿ ಲೆಕ್ಕದಲ್ಲೂ ಇಲ್ಲ, ಬರೀ 76 ಕೋಟಿ ರೂಪಾಯಿ ಮಾತ್ರ. 76 ಕೋಟಿಯಲ್ಲಿ, 75,000 ಕೋಟಿಯಲ್ಲಿ ಉಳಿದ ದುಡ್ಡೆಲ್ಲ ಹಾಗಾದರೆ ಎಲ್ಲಿ ಹೋಯಿತು? ಇದರಲ್ಲೇ ಗೊತ್ತಾಗುತ್ತೆ, ಇದೊಂದು ದೊಡ್ಡ ಲೂಟಿ, ಓಪನ್ ಲೂಟ್ ಅನ್ನುವಂಥದ್ದು ಇಲ್ಲಿ ಅತ್ಯಂತ ಸ್ಪಷ್ಟವಾಗುತ್ತೆ. ದೊಡ್ಡ ನಾಯಕರಿಂದಲೇ ಹಗಲು ದರೋಡೆ. ಅದೇ ವರ್ಷ ಅಂದರೆ 2011 ಜಮ್ಮು ಕಾಶ್ಮೀರದ ಹೈಕೋರ್ಟ್ ಮೆಟ್ಲೇರಿದಂತಹ ಶೇಖ್ ಶಕೀಲ್ ಅಹಮದ್ ರೋಶ್ನಿ ಆ್ಯಕ್ಟ್ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ವರ್ಷ ಅಂದರೆ 2020 October 9 ತೀರ್ಪನ್ನು ಕೊಟ್ಟಿದೆ. ಈ ಕಾನೂನು ಸಂವಿಧಾನ ಬಾಹಿರ, ಈ ಕಾಯ್ದೆಯಡಿ ಯಾರಿಗೆಲ್ಲ ಭೂಮಿ ಕೊಡಲಾಗಿದೆಯೋ ಅದನ್ನು ಪೂರ್ತಿ ವಾಪಸ್ ಕಿತ್ಕೋಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ.
ಅದರಂತೆ ಜಮ್ಮು ಕಾಶ್ಮೀರ ಸರ್ಕಾರ ರೋಶ್ನಿ ಆಕ್ಟ್ ರದ್ದು ಮಾಡಿ ಅದರ ಮೂಲಕ ಯಾರಿಗೆಲ್ಲ ಭೂಮಿಯನ್ನು ಖಾತೆ ಮಾಡಿ ಕೊಡಲಾಗಿತ್ತು ಅದನ್ನೆಲ್ಲ ಸರ್ಕಾರ ಈಗ ವಶಕ್ಕೆ ಪಡೀತಾ ಇದೆ. ಈಗ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಅವ್ರ ನೇತೃತ್ವದ ಅಡ್ಮಿನಿಸ್ಟ್ರೇಷನ್ ಈಗ ಏನು ಮಾಡ್ತಿದೆ ಅಂದರೆ ರೋಶ್ನಿ ಆಕ್ಟ್ ರದ್ದು ಮಾಡಿ ಅದರ ಮೂಲಕ ಯಾರಿಗೆಲ್ಲ ಭೂಮಿಯನ್ನು ಖಾತೆ ಮಾಡಿ ಕೊಡಲಾಗಿತ್ತು ಅದನ್ನೆಲ್ಲ ಈಗ ವಾಪಸ್ ವಶಕ್ಕೆ ಪಡೀತಾ ಇದೆ. ಆ ಪ್ರಕ್ರಿಯೆ ಆರಂಭ ಆಗಿದೆ. ಅಕ್ರಮವಾಗಿ ಭೂಮಿ ಪಡೆದವರ ಒಂದೊಂದೇ ಪಟ್ಟಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಆಶ್ಚರ್ಯ ಅಂದರೆ ಅದರಲ್ಲಿ ಮಾಜಿ ಸಿಎಂ ನ್ಯಾಷನಲ್ ಕಾನ್ಫರೆನ್ಸ್ನ ಫಾರೂಕ್ ಅಬ್ದುಲ್ಲಾ ಕೂಡ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಪಡೆದು ಮನೆ ಕೂಡ ಕಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ವೇಳೆ ಇದು ಸಾಬೀತಾದರೆ ಫಾರೂಕ್ ಅಬ್ದುಲ್ಲಾ ತಮ್ಮ ವೃದ್ಧಾಪ್ಯ ಜೀವನವನ್ನು ಜೈಲಿನಲ್ಲಿ ಕಳೆಯಬೇಕಾಗುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಇವರು ಮಾತ್ರ ಅಲ್ಲ, ಹೋಲ್ಸೇಲ್ ಆಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಸೇರಿಕೊಂಡು ಈ ರೀತಿ ಲೂಟಿ ಮಾಡಿದ್ದಾರೆ. ಅಲ್ಲಿ ಅಧಿಕಾರಕ್ಕೆ ಬಂದ ಪ್ರತಿ ಪಕ್ಷಗಳು ಕೂಡ ಈ ರೀತಿ ಲೂಟಿ ಮಾಡಿದ್ದಾರೆ. PDPಯ ಮುಫ್ತಿ ಮೆಹಬೂಬಾ ಅವರು, ವಿವಿಧ ಕಾಂಗ್ರೆಸ್ ನಾಯಕರ ಹೆಸರು ಮತ್ತು ಅವರ ಸಂಬಂಧಿಕರ ಹೆಸರು ಕೂಡ ಅದರಲ್ಲಿ ಕೇಳಿಬಂದಿದೆ. ಇದೇ ಕಾರಣಕ್ಕೆ ಈಗ ಗುಪ್ಕರ್ ಗುಂಪಿನ ಸದಸ್ಯರು ಎಲ್ಲ ಒಟ್ಟಾಗಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು. ಇದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಪಡ್ಕೊಂಡು ಅಲ್ಲಿನ ನಾಯಕರು ಯಾವ ಥರ ವ್ಯವಸ್ಥಿತವಾಗಿ ಲೂಟಿ ಮಾಡ್ತಾ ಇದ್ದರು, ಗುಪ್ಕರ್ ಗುಂಪಿನ ಅಸಲಿ ಉದ್ದೇಶ ಏನು, ಇವರೆಲ್ಲ ಯಾಕೆ ರೀತಿ ಸಡನ್ನಾಗಿ ಒಟ್ಟಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ನೋಡಿ, ಈ ದೇಶದ ಸವಲತ್ತನ್ನು ಉಂಡು ತೇಗಿ ಅದರ ಮಧ್ಯದಲ್ಲಿ ಈ ರೀತಿ ಎಲ್ಲ ಹಗರಣಗಳನ್ನೂ ಕೂಡ ಮಾಡಿಕೊಂಡು ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬೇಕಾದರೆ ಚೀನಾ ಪಾಕಿಸ್ತಾನಕ್ಕೆ ಬಕೆಟ್ ಹಿಡಿಯೋಕ್ಕೂ ಕೂಡ ಕೆಲ ನಾಯಕರು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಇದು ವಾಸ್ತವ ಪರಿಸ್ಥಿತಿ, ಇದು ಗುಪ್ಕರ್ ಗುಂಪಿನ ಅಸಲಿ ರಹಸ್ಯ. ಈ ವರದಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.